ಟ್ರೈ ನ್ಯೂ ಥಿಂಗ್ಸ್, ಹೊಸ ಹೊಸ ಚಾಲೆಂಜ್ಗಳಿಗೆ ಟ್ರೈ ಮಾಡ್ತಾ ಇರಬೇಕು. ಈಗ ನಾನು ಯೋಗ ಮಾಡ್ತೀನಿ ಅಂತೇಳಿ 20 ವರ್ಷದಿಂದ 30 ನಿಮಿಷ ಯೋಗ ಮಾಡೋದ್ರ ಜೊತೆಗೆ ಹೊಸ ಹೊಸದು ಏರೋಬಿಕ್ಸ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡೋದಷ್ಟೇ, ಅದೇನು ಹೊಸದು ಕಲಿಯಂಥದ್ದು, ಬಾಡಿ ಸ್ಕಿಲ್ಗಳನ್ನು ಹೊಸದು ಕಲಿಯಂಥದ್ದು. ಹೀಗೆ ಬಾಡಿ ಸ್ಕಿಲ್ಲು, ಮೆಂಟಲ್ ಸ್ಕಿಲ್ಗಳು, ಕಂಪ್ಯೂಟರ್ ವೀಡಿಯೋ ಮಾಡ್ತಾಯಿದ್ವಿ ನಾವು, ಡೈರೆಕ್ಟಾಗಿ ನಾವು ಪಿ ಪಿ ಟಿ ಹಾಕ್ಕೊಂಡು ಪಿ ಪಿ ಟಿನ ರೆಕಾರ್ಡ್ ಮಾಡ್ತಾಯಿದ್ವಿ. ಈಗ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ತೊಗೊಂಡು ಎಡಿಟ್ ಮಾಡ್ತಾಯಿದ್ವಿ, ನಾವೇ ಎಡಿಟ್ ಮಾಡೋದು ಕಲಿಯಂಥದ್ದು. ಈ ಥರ ಎಲ್ಲ ಮಾಡಿದಾಗ ನಿಮ್ಮ ಐ ಕ್ಯೂ ಲೆವೆಲ್ ಇಂಪ್ರೂವ್ ಆಗ್ತಾ ಬರುತ್ತೆ. ಲೆಕ್ಕ ಕಲಿಯೋದು, ಇಂಗ್ಲೀಷ್ ಕಲಿಯೋದು, ಸಬ್ಜೆಕ್ಟ್ಗಳನ್ನ ಕಲಿಯೋದು, ಈ ಥರ ಹೊಸ ಹೊಸದು ಕಲಿತಾ ಹೋಗೋಂಥದ್ದು. ಜೊತೆಗೆ ಎಂಗೇಜಿಂಗ್ ರೈಟ್ ಆ್ಯಕ್ಟಿವಿಟೀಸ್, ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಆಗ್ರಿ ಅಂದರೆ ನೀವು ಮೊಬೈಲ್ ವೀಡಿಯೋ ಗೇಮಲ್ಲಿ ಎಂಗೇಜ್ ಆಗಿಬಿಡ್ತೀರಾ, ವೀಡಿಯೋ ಗೇಮ್ ಎಂಗೇಜ್ ಆಗೋದ್ರೆ ವೀಡಿಯೋ ಗೇಮ್ ಬರೆಯೋದು ಹೆಂಗೆ ಅಂತ ಅಂದರೆ ಕೋಡಿಂಗ್ ಮಾಡೋದು ರಿಲೇಟೆಡಾಗಿ, ಆಟೋಮೆಟಿಕ್ ಸಣ್ಣ ಸಣ್ಣ ಟಾಯ್ಸ್ಗಳನ್ನ ರೆಡಿ ಮಾಡೋಂಥದ್ದು, ಈ ಥರ ಸ್ಕಿಲ್ ಕಲಿಯೋದ್ರಿಂದ ನಿಮ್ಮ ಐ ಕ್ಯೂ ಲೆವೆಲ್ ಇಂಪ್ರೂವ್ ಆಗುತ್ತೆ. ಬರೀ ಯೂಸರ್ ಆಗಬಾರ್ದು, ಬಳಕೆದಾರರಾಗಬಾರ್ದು, ಕ್ರಿಯೇಟರ್ ಆಗುವಂಥ ಪ್ರಯತ್ನ ಮಾಡಬೇಕು. ಜೊತೆಗೆ ಮೆಮೊರಿ ಆ್ಯಕ್ಟಿವಿಟೀಸ್, ನೇನು ಮೆಮೊರಿ ಇಂಟೆಲಿಜೆನ್ಸ್ಗೆ ಲಿಂಕ್ ಇರುತ್ತೆ, ಅದು ಬೇರೆ ಇದು ಬೇರೆ ಅಂತ ಅಲ್ಲ. ನಿನ್ನೆ ಹೇಳಿದಂಥ ಪಝಲ್ಗಳನ್ನು, ಒಗಟುಗಳನ್ನು ಬಿಡಿಸುವಂಥದ್ದು, ಕ್ರಾಸ್ ವರ್ಡ್ ಮಾಡೋಂಥದ್ದು, ಸುಡಕು ಮಾಡುವಂಥದ್ದು, ಕಾರ್ಡ್ಗಳನ್ನು ಮ್ಯಾಚ್ ಮಾಡೋಂಥದ್ದು, ಈ ಥರ ಎಲ್ಲ ಮಾಡಿದಾಗ ಈವನ್ ವಿಡಿಯೋ ಗೇಮ್ ಆಡೋದು ಕೂಡ ನಿಮಗೊಂದು ಚಾಲೆಂಜೇ ಅದು. ಆದರೆ ಅದು ಸಿಕ್ಕಾಬಟ್ಟೆ ಅದೇ ಜೀವನ ಆಗಬಾರ್ದು. ವಿಡಿಯೋದಲ್ಲಿ ವಿಡಿಯೋ ಗೇಮ್ ಆಡೋಂಥದ್ದು ಕೂಡ ನಿಮ್ಮ ಮೆಮೊರಿ ಸ್ಕಿಲ್ಲನ್ನು, ಐ ಕ್ಯೂ ಸ್ಕಿಲ್ಲನ್ನು ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಚಾಲೆಂಜ್ ಯುವರ್ ಲೈಫ್ ಸ್ಟೈಲ್, ಬಾಡಿ ಹೀಗಿದೆ, ಹೊಟ್ಟೆ ಸ್ವಲ್ಪ ದೊಡ್ಡಕ್ಕಾಗಿದೆ, ಅದನ್ನು ಕಂಟ್ರೋಲ್ ಮಾಡ್ತೀನಿ, ನಿಮ್ಮ ಫೋಕಸ್ ನಿಮ್ಮ ಕಡೆ ಬಂತು, ನಿಮ್ಮ ಬಾಡಿಲಿ ಇಂಟೆಲಿಜೆಂಟ್ ಇಂಪ್ರೂವ್ ಆಗುತ್ತೆ. ಫುಡ್ ಬಗ್ಗೆ, ಫುಡ್ಡನ್ನು ಏನು ಮಾಡಬೇಕು, ಯಾವುದು ತಗೋಬೇಕು, ಯಾವ್ದು ತಗೋಬಾರ್ದು, ಹ್ಯಾಬಿಟ್ಗಳು, ಹೊಸ ಹೊಸ ಹ್ಯಾಬಿಟ್ ಕಲಿಯಂಥದ್ದು, ಇಷ್ಟು ದಿನ ಇಂಥದ್ದನ್ನು ಮಾಡ್ತಿರಲಿಲ್ಲ, ಮಾಡೋದು ಕಲಿಯಂಥದ್ದು. ಈಗ ನನಗೆ ಸ್ವಿಮ್ ಮಾಡೋದು ಬಿಟ್ಟು ಸುಮಾರು ವರ್ಷ ಆಗೋಗಿದೆ, 10-20 ವರ್ಷ, ಸ್ವಿಮ್ ಟ್ರೈ ಮಾಡೋಂಥದ್ದು, ಈ ಥರ ಏನೋ ಒಂದು ಹೊಸ ಹ್ಯಾಬಿಟ್ಗಳನ್ನು ಅಳವಡಿಸ್ಕೊಂಡದ್ದು. ಜೊತೆಗೆ ಫ್ಲೋಯಿಂಗ್, ಯಾವಾಗೂ ಹರಿತಾ ಇರಬೇಕು. ಒಂದು ಮಾತಿದೆ, ನೀರು ಕೂಡ ಹರಿಯೋದು ನಿಂತ್ಕೊಂತಂದರೆ ಅದು ಗಲೀಜಾಗತ್ತೆ, ಕೊಳಚೆ ಆಗತ್ತೆ. ನೀರು ಹರಿತಾ ಇದ್ದಾಗ ಮಾತ್ರ ನೀರಿಗೆ ತುಂಬ ವ್ಯಾಲ್ಯೂ, ಫ್ರೆಶ್ ಇರುತ್ತೆ. ನೀವು ಅಷ್ಟೇ, ಫ್ಲೋಯಿಂಗ್ ಹರಿತಾ ಇರಬೇಕು. ಕೆಲವು ಟೀಚರ್ಗಳು ಭಾಳ ಬೇಜಾರಾಗತ್ತೆ, ನಮ್ಮ ಸ್ಕೂಲ್ಗಳಲ್ಲೇ ನೋಡಿದ್ದೀವಿ ನಾವು, ಅವ್ರು ಏನು ಅಪಾಯಿಂಟ್ ಆದಾಗ ಓದೋದು ಬಿಟ್ಟಿದ್ದಾರೆ, ಮುಗಿದೋಯ್ತು, ಅಲ್ಲಿಂದ ಇವತ್ತವರೆಗೂ ಓದೇ ಇಲ್ಲ, ಅದೇನು ಪುಸ್ತಕಗಳು ಅಷ್ಟೇ ಓದ್ಕೊಳ್ಳೋದು, ಯಾವತ್ತು ರೆಡಿಯಾಗಿದ್ದ ನೋಟ್ಸ್ ಅದೇ ನೋಟ್ಸನ್ನೇ 20-25 ವರ್ಷ ಪಾಸ್ ಮಾಡ್ತಾ ಬರ್ತಾರೆ. ಹೀಗಾದಾಗ ಎಲ್ಲಿಂದ ಫ್ಲೋ ಆಗಬೇಕು? ದಟ್ ರೀಸನ್ ಚೇಂಜಿಂಗ್ ಯುವರ್ ಲೈಫ್ ಸ್ಟೈಲ್, ಹೊಸ ಹೊಸ ಅದನ್ನು ಅಡ್ಯಾಪ್ಟ್ ಮಾಡ್ಕೋತಾ ಬರ್ರಿ. ಫ್ರೀಕ್ವೆಂಟ್ ರೀಡಿಂಗ್, ಸಿಕ್ಕ ಸಿಕ್ಕ ಟೈಮಲ್ಲಿ ಓದ್ತಾ ಇರಬೇಕು, ನ್ಯೂಸ್ ಪೇಪರ್ ಸಿಗ್ತಾ ಓದ್ತಾ ಇರಬೇಕು, ಬುಕ್ ಸಿಗ್ತಾ ಓದ್ತಾ ಇರಬೇಕು, ಯಾವುದೊಂದು ಹೊಸ ಪುಸ್ತಕ ಕಾಣ್ತಾ ಓದ್ತಾ ಇರಬೇಕು. ಗ್ಯಾಪಲ್ಲೆಲ್ಲ ರೀಡಿಂಗ್ ಮಾಡೋ ಹ್ಯಾಬಿಟನ್ನು ಬೆಳೆಸ್ಕೋಬೇಕು. ಜೊತೆಗೆ ಕಂಟಿನ್ಯೂಡ್ ಲರ್ನಿಂಗ್, ಕಲಿಕೆ ಇದೆಯಲ್ಲ, ಎಂಡ್ ಇಲ್ಲ. ಹೊಸ ಹೊಸ ವರ್ಷಕ್ಕೆ ಹೊಸ ಹೊಸ ಪ್ಲ್ಯಾನ್ಗಳು ಮಾಡ್ಕೋಬೇಕು. ಈ ವರ್ಷ ಏನು ಅಡ್ಯಾಪ್ಟ್ ಮಾಡ್ಕೊಳ್ಳೋಣ, ಈ ವರ್ಷ ಏನು ಕಲಿಯೋಣ, ಹೊಸ ಹೊಸ ಕಲಿಕೆಗಳು ಮಾಡ್ತಾ ಇದ್ದಾಗ ನಿಮ್ಮ ಐ ಕ್ಯೂ ಲೆವೆಲ್ ಇಂಪ್ರೂವ್ ಆಗ್ತಾ ಬರುತ್ತೆ. ಈಗ ಎಸ್ ಜೈಶಂಕರ್ ಅವರು IAS ರಿಟೈರ್ಡ್ ಆಗಿ ಮನೇಲಿ ರೆಸ್ಟ್ ಮಾಡಬೇಕಾದಂಥವ್ರು ಇವತ್ತು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿ ಇಡೀ ಜಗತ್ತಿನಾದ್ಯಂತ ಪಾಪ್ಯುಲರ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಾರೆ ಅಂದರೆ ಅವ್ರು ಈಗಲೂ ಕೂಡ ಏನು ಮಾಡಬೇಕು, ಹೊಸ ಹೊಸ ಕಲಿಕೆ, ಹೊಸ ಹೊಸ ಪ್ರಯೋಗಗಳು. ಹಾಗಾಗಿ ನಿಮ್ಗೆ ಹೇಳೋದಿಷ್ಟೇ, ನರೇಂದ್ರ ಮೋದಿಯವರು 70+ ಏಜ್ ಹೊಸದು ಕಲಿತಾ ಇದ್ದಾರೆ, ಸಿದ್ದರಾಮಯ್ಯನವರು 70 ಏಜ್ ಹೊಸದು ಕಲಿತಾ ಇದ್ದಾರೆ. ಅಂದರೆ ಹೊಸ ಹೊಸದು ಕಲಿಯೋಕ್ಕೆ ಮುಂದುವರಿಸಿದಾಗ ನಿಮಗೆ ಏಜು ಅನಿಸಲ್ಲ, ವೃದ್ಧರಾದ್ವಿ ಅನಿಸಲ್ಲ, ಏನೂ ಮಾಡೋದು ನಿಲ್ಲಿಸ್ಬೇಕು ಅನಿಸಲ್ಲ. ಸೊ ಲರ್ನ್ ನ್ಯೂ ಥಿಂಗ್ಸ್, ಇವೆಲ್ಲ ಮಾಡ್ತಾ ಹೋದಾಗ ನಿಮಗೆ ಗೊತ್ತಿಲ್ಲದ ಹಾಗೆ ಆಟೋಮೆಟಿಕ್ಲಿ ಐ ಕ್ಯೂ ಬೆಳೆದಿರುತ್ತೆ. ಐ ಕ್ಯೂ ಬೆಳೆಸುವುದು ಎಂದರೆ ಯಾವುದೋ ಒಂದು ಪದಾರ್ಥ ಸೇವನೆ ಮಾಡೋದು, ಇನ್ನೊಂದು ಮಾಡೋದು ಅಲ್ಲ. ಈ ಎಲ್ಲ ಸ್ಟ್ರಾಟಜಿಗಳನ್ನ ಅಳವಡಿಸ್ಕೊಂಡ್ರೆ ಆಟೋಮೆಟಿಕ್ಲಿ ನಿಮ್ಮ ಐ ಕ್ಯೂ ಲೆವೆಲ್ ಇಂಪ್ರೂವ್ ಆಗಿರುತ್ತೆ.